ಮತ್ತೆ ದೋಸ್ತಿ ಯೋಗ ಕಳೆದ ಬಾರಿ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರವನ್ನು ಬೆಳೆಸಿ ಬಿ ಜೆ ಪಿ ಸರ್ಕಾರ ಬರುವಲ್ಲಿ ಪ್ರಮುಖ ಪಾತ್ರಧಾರಿ ಸಿ ಪಿ ಯೋಗೇಶ್ವರ್ ಸರ್ಕಾರ ಬಂದ ಮೇಲೆ ವಿಜಯೇಂದ್ರ ಅವರ ಜೊತೆ ವೈಮನಸ್ಯ ಕಟ್ಕೊಂಡು ವಿಜೇಂದ್ರ ಹಾಗೆ ಯಡಿಯೂರಪ್ಪ ಇಬ್ಬರ ಇಂದೂ ಕೂಡ ಅಂತರ ಕಾಯ್ದುಕೊಂಡಿದ್ದು ಸಿ ಪಿ ಯೋಗೇಶ್ವರ್ ನಂತರ ಯಡಿಯೂರಪ್ಪ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸುವಲ್ಲಿ ಒಂದಷ್ಟು ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಸರ್ಕಸ್ ಮಾಡಿದ್ದು ಇದೆ ಸಿ ಪಿ ಯೋಗೇಶ್ವರ್ ವಿಜಯೇಂದ್ರ ನೇಮಕವನ್ನು ಯತ್ನಾಳ್ ಅರವಿಂದ್ ಬೆಲ್ಲ ಸೇರಿದಂತೆ ಭಾಳ ಜನ ವಿರೋಧ ಮಾಡಿದಂಗೆ ಸಿ ಪಿ ಯೋಗೇಶ್ವರ್ ಸಹ ವಿರೋಧ ಮಾಡ್ತಾರೆ ಅಂತ ಕಂಡಿದ್ದರು ಆದರೆ ಬೆಳಗ್ಗೆ ಬಿಜೆಪಿ ಕಚೇರಿಗೆ ಬಂದು ವಿಜಯೇಂದ್ರ ಅವರಿಗೆ ವಿಶ್ ಮಾಡಿ ಒಳ್ಳೆಯದಾಗಲಿ ಪಕ್ಷ ಕಟ್ಟಿ ಅಧಿಕಾರಕ್ಕೆ ತನ್ನಿ ಲೋಕಸಭೆಯಲ್ಲಿ ಗೆಲ್ಲಿಸಿ ಅಂತ ಹೇಳೋದ್ರ ಮೂಲಕ ತಮ್ಮ ವೈರತ್ವವನ್ನು ಮುನಿಸನ್ನ ಮರೆತು ಈಗ ಕೈ ಜೋಡಿಸಿದ್ದಾರೆ ಮತ್ತೆ ದೋಸ್ತಿ ಯೋಗ ದೀರ್ಘಕಾಲ ಕುಮಾರಸ್ವಾಮಿ ವಿರುದ್ಧ ರಾಜಕಾರಣ ಸಿ ಸಿಪಿ ಯೋಗೇಶ್ವರ್ ನಿಮ್ಗೆ ಗೊತ್ತಿಲ್ಲ ಸಿಪಿ ಯೋಗೇಶ್ವರ್ ಕುಮಾರ್ ಕಾಂಗ್ರೆಸ್ ಅಲ್ಲಿದ್ದರು ಯೋಗ ಕೆ ಶಿವಕುಮಾರ್ ಅವರಲ್ಲ ಜೊತೆಯಾಗಿ ದೀರ್ಘಕಾಲ ಜೆಡಿಎಸ್ ವಿರುದ್ಧ ರಾಜಕಾರಣ ಸಿ ಸಿಪಿ ಯೋಗೇಶ್ವರ್ ಈ ವಿಧಾನಸಭೆ ಚುನಾವಣೆ ಫಲಿತಾಂಶದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಫಲಿತಾಂಶದ ನಂತರ ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಿ ಡಿ ಕೆ ಶಿವಕುಮಾರ್ ಹಾಗೆ ಕೆ ಸುರೇಶ್ನ ಮಟ್ಟ ಹಾಕಬೇಕು ಅಂತ ನಿರ್ಧಾರಕ್ಕೆ ಬಂದು ಜೆಡಿಎಸ್ ಜೊತೆ ಮೈತ್ರಿ ಬಿಜೆಪಿ ಮೈತ್ರಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು ವಹಿಸಿದ್ದಾರೆ ಇನ್ನು ಕುಮಾರಸ್ವಾಮಿ ಅವ್ರ ಜೊತೆ ರಾಜಿ ಮಾಡ್ಕೊಂಡು ನಮ್ಮ ಪಾರ್ಟಿ ಅಲ್ವೇ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೋಸ್ಕರ ಪಕ್ಷದ ಹಿತದೃಷ್ಟಿಯಿಂದ ನಾನು ವಿಜಯೇಂದ್ರ ಅವ್ರ ಜೊತೆ ಕೈ ಜೋಡಿಸಿದ್ದೇನೆ ಬಿಕಾಸ್ ಹೈಕಮಾಂಡ್ ಮಾಡಿದೆ ಹೈಕಮಾಂಡ್ ಮಾತಿಗೆ ಬೆಲೆ ಕೊಡಬೇಕು ಹೈಕಮಾಂಡ್ ನಮ್ಮಲ್ಲಿ ಇಲ್ದಿರೋದು ವಿಶೇಷತೆ ಕಂಡಿದೆ ಹಾಗಾಗಿ ವಿಜಯೇಂದ್ರ ಅವ್ರಿಗೆ ಶಕ್ತಿ ತುಂಬಬೇಕು ವಿಜಯೇಂದ್ರ ಅವ್ರ ಜೊತೆ ನಾವು ಇರ್ತೀವಿ ಅನ್ನೋದು ಸಿ ಪಿ ಅವರ ಮಾತು ವಿಜೇಂದ್ರ ಅವರು ಈ ಹಿಂದೆ ಆಗಿದ್ದಾಗೋಗಿದ್ದೆ ಹಳೇದನ್ನು ಇಟ್ಕೊಂಡು ಗುದ್ದಾಡೋದು ಬೇಡ ಜೊತೆಯಾಗಿ ಪಕ್ಷ ಕಟ್ಟೋಣ ಅಂತ ಸಿ ಪಿ ಯೋಗೇಶ್ವರ್ ಜೊತೆ ಕೈ ಜೋಡಿಸಿದ್ದಾರೆ ಬಿ ವೈ ವಿಜಯೇಂದ್ರ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಸಮಸ್ಯೆ ಈಗ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕರು ಪಿಗೆ ಸ್ಟ್ರೆಂತ್ ಆಗಿದರೆ ಬಲ ತುಂಬಿದರೆ ಇವತ್ತು ಮೈತ್ರಿ ಅವಶ್ಯಕತೆ ಇರ್ತಿರಲಿಲ್ಲ ಆದರೆ ಒಕ್ಕಲಿಗ ಸಮುದಾಯದ ನಾಯಕರ ಒಂದಷ್ಟು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಚೆ ಈಚೆ ವ್ಯತ್ಯಾಸ ಇವತ್ತು ಜೆ ಡಿ ಎಸ್ ಜೊತೆ ಮೈತ್ರಿ ಕಾರಣ ಆಯಿತು ಆ ಮೈತ್ರಿಯನ್ನು ಯೋಗೇಶ್ವರ್ ಆಗುವಲ್ಲಿ ಒಂದಷ್ಟು ಪಾತ್ರ ವಹಿಸಿದ್ರು ಈಗ ವಿಜೇಂದ್ರ ಲಿಂಗಾಯತ ಸಮುದಾಯದ ಯುವ ನಾಯಕ ಅವರ ತಂದೆ ಹೇಗೆ ಲಿಂಗಾಯತ ಸಮುದಾಯದ ದೊಡ್ಡ ನಾಯಕ ಆಗಿದ್ರು ಅದೇ ಟೈಪಲ್ಲಿ ವಿಜೇಂದ್ರ ಕೂಡ ಕ್ಯಾಪ್ಚರ್ ಮಾಡಕ್ಕೆ ಕೊಟ್ಟಿದ್ದಾರೆ ಒಕ್ಕಲಿಗ ಸಮುದಾಯವೂ ಸಹ ಕೈ ಹಿಡಿದರೆ ಮಾತ್ರ ಬಿ ಜೆ ಒಂದಷ್ಟು ಬಲ ಬರುತ್ತೆ ಅದು ವಿಜೇಂದ್ರ ಸಕ್ಸಸ್ಗೆ ಕಾರಣ ಆಗುತ್ತೆ ಕಳೆದ ಬಿ ಜೆ ಪಿ ಸರ್ಕಾರ ಬಂದ ನಂತರ ಕಳೆದ ಅವಧಿಯಲ್ಲಿ ಹಾಗೆ ಯೋಗೇಶ್ವರ್ ನಡುವಿನ ಅಂತರ ಕಾರಣ ಆಗಿತ್ತು ಬಿಕಾಸ್ ಆಫ್ ಅಧಿಕಾರದ ವಿಚಾರದ ಚಟಾಪಟಿ ಇದೀಗ ಯೋಗೇಶ್ವರರೇ ಸಾಥ್ ಕೊಟ್ಟರು ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಎಂಟರ ಆಪರೇಷನ್ ಕಂಬಳಕ್ಕೆ ಒಳಗಡೆ ಆಗಿ ಬಿ ಜೆ ಪಿ ಬಂದವರು ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಸರ್ಕಾರ ಬೀಳ್ಸಿದ್ರು ಬಿ ಜೆ ಪಿ ಸರ್ಕಾರ ಬರಲಿಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಕರ್ತರಾದರು ನಂತರ ಯಡಿಯೂರಪ್ಪ ಜೊತೆ ಗುದ್ದಾಡಿದ್ರು ಯಡಿಯೂರಪ್ಪ ಸರ್ಕಾರ ಅಂದರೆ ಯಡಿಯೂರಪ್ಪ ಬದಲಾಗಿ ಬೊಮ್ಮಾಯಿ ಬರಲಿಕ್ಕೂ ಕೂಡ ಕಾರಣ ಆದರು ಸೊ ಹೀಗೆ ರೆಬೆಲ್ ರಾಜಕಾರಣಿ ಯೋಗೇಶ್ವರ್ ಇದೀಗ ಮತ್ತೆ ವಿಜೇಂದ್ರ ಜೊತೆ ಕೈ ಜೋಡಿಸಿದ್ದಾರೆ ಯಾಕಂದರೆ ಒಕ್ಕಲಿಗ ಸಮುದಾಯದಲ್ಲಿ ಈ ಟೈಪ್ ಒಂದು ಸ್ವಲ್ಪ ಡಿ ಕೆ ಶಿವಕುಮಾರ್ಗೆ ಸೆಡ್ ಹೊಡೆದು ರಾಜಕಾರಣ ಮಾಡೋ ಕೆಪಾಸಿಟಿ ಇರೋದು ಸಿ ಪಿ ಯೋಗೇಶ್ವರ್ಗೆ ಕುಮಾರಸ್ವಾಮಿ ವಿರುದ್ಧ ಕೂಡ ರಾಜಕಾರಣ ಮಾಡಿದರು ಬಟ್ ಸಫಲ ಆಗಲಿಲ್ಲ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಗೆಲುವಿನಲ್ಲಿ ಸೊ ಅವ್ರ ವಿರುದ್ಧ ಅವರು ಯೋಗೇಶ್ವರ್ ಗೆದ್ದಿದ್ರು ಬಟ್ ಕುಮಾರಸ್ವಾಮಿ ವಿರುದ್ಧ ಎರಡು ಸಾವಿರದ ಸೋತರು ಸೊ ಇದೀಗ ಯೋಗೇಶ್ವರ್ ಒಕ್ಕಲಿಗ ಸಮುದಾಯದ ಒಂದು ರೀತಿಯ ತಂತ್ರಗಾರಿಕೆ ಮಾಡೋ ರಾಜಕಾರಣಿ ಒಕ್ಕಲಿಗ ಸಮುದಾಯದ ಮಾಸ್ ಲೀಡರ್ ಅಲ್ಲ ಒಕ್ಕಲಿಗ ಸಮುದಾಯದಲ್ಲಿ ಈ ತಂತ್ರಗಾರಿಕೆ ಚಾಣಾಕ್ಯತನವನ್ನು ಪ್ರದರ್ಶನ ಮಾಡುವಂಥ ರಾಜಕಾರಣಿ ಇದೀಗ ವಿಜಯೇಂದ್ರ ಆಗಿ ಸಾಥ್ ಕೊಟ್ಟಿದ್ದಾರೆ ಒಂದು ರೀತಿಯ ಬಿ ಜೆ ಪಿಯಲ್ಲಿನ ಒಳ್ಳೆಯ ಬೆಳವಣಿಗೆ ಬಿಜೆಪಿ ನಾಯಕರಿಗೆ ಮತ್ತು ವಿಜಯೇಂದ್ರ ಅವರಿಗೆ ಲಿಂಗಾಯತ ಸಮುದಾಯದ ಯತ್ನಾಳೆ ಅರವಿಂದ್ ಬೆಲ್ಲದ್ದೇ ವಿರೋಧ ಮಾಡೋ ಟೈಮಲ್ಲಿ ಯೋಗೇಶ್ವರ್ ತಂಡ ಕಟ್ಟದಲ್ಲಿ ಎಕ್ಸ್ಪರ್ಟು ಮನುಷ್ಯ ದಕ್ಷಿಣ ಕರ್ನಾಟಕ ಭಾಗದ ಚನ್ನಪಟ್ಟಣದ ಮಾಜಿ ಶಾಸಕ ಅಲಿ ಎಮ್ ಎಲ್ ಸಿ ಆದರೂ ಉತ್ತರ ಕರ್ನಾಟಕದ ರಮೇಶ್ ಜಾರಕಿಹೊಳಿ ಕರ್ಕೊಂಡು ವಿಜಯಪುರದ ಯತ್ನಾಳ್ ಕರ್ಕೊಂಡು ಹುಬ್ಬಳ್ಳಿಯ ಅರವಿಂದ್ ಬೆಲ್ಲದ್ ಕರ್ಕಂಡು ಟೀಮ್ ಕಟ್ಕಂಡು ರಾಜಕಾರಣ ಮಾಡೋ ಕೆಪಾಸಿಟಿ ಇರೋ ಮನುಷ್ಯ ಇದೀಗ ವಿಜೇಂದ್ರ ಕ್ಯಾಂಪ್ಗೆ ಶಿಫ್ಟ್ ಆಗಿದ್ದಾರೆ ಅನ್ನೋದಕ್ಕಿಂತ ಪಕ್ಷದ ಕ್ಯಾಂಪ್ಗೆ ಶಿಫ್ಟ್ ಆಗಿದ್ದೀನಿ ಅಂತ ಅವ್ರು ಹೇಳ್ಕೊತಾ ಇದ್ದಾರೆ ಒಟ್ಟಾರೆ ಇದು ವಿಜೇಂದ್ರಗೆ ಒಂದು ರೀತಿಯ ಸಮಸ್ಯೆ ಇರ್ತಿತ್ತು ಯೋಗೇಶ್ವರ್ ವಿರೋಧ ಮಾಡ್ಕೊಂಡು ಹೋಗಿದರೆ ಯಾವಾಗ ಏನು ಮಾಡ್ತಾರೋ ಈ ಮನುಷ್ಯ ಅನ್ನೋದು ಒಂದು ಆತಂಕ ಇರೋದು ಇದೀಗ ವಿಜೇಂದ್ರಗೆ ಯೋಗೇಶ್ವರ್ ಆತಂಕ ಇಲ್ಲಾಗ ವಿಜೇಂದ್ರಗೆ ದೋಸ್ತಿ ಯೋಗ ಸಿಕ್ಕಿದೆ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಯಾಕಂದರೆ ವಿಜೇಂದ್ರ ಸಹಾಯ ಬೆಂಬಲ ಯೋಗೇಶ್ವರ್ಗೂ ಅವಶ್ಯಕತೆ ಇದೆ ಬಿಕಾಸ್ ಆಫ್ ಹಳೆ ಮೈಸೂರು ಭಾಗದ ಪ್ರಾಬಲ್ಯ ಮೆರೀಲಿಕ್ಕೆ ಇವ್ರಿವ್ರ ಕಿತ್ತಾಟನೆ ಬಿ ಜೆ ಪಿಗೆ ಸಮಸ್ಯೆ ಆಗಿದ್ದು ಇದೀಗ ವಿಜೇಂದ್ರ ಪ್ಲಸ್ ಯೋಗೇಶ್ವರ್ ಒಂದಷ್ಟು ರಾಜಕಾರಣದಲ್ಲಿ ಏಳು ಬೀಳು ವ್ಯತ್ಯಾಸಗಳೇನು ಕಾಣ್ತಿದ್ರು ಅದೆಲ್ಲ ಬಿಟ್ಟು ಈಗ ಒಂದಷ್ಟು ಲಾಭ ಆಗ್ಬೋದು ಅಂತಿದೆ ನೋಡಬೇಕೇನಾಗತ್ತೆ ಅಂತ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಮಿತ್ರರಲ್ಲ ಬೇರೆ ಬೇರೆ ಪಾರ್ಟಿಯವರೇ ಒಂದಾಗೋ ಟೈಮಲ್ಲಿ ಅವರವ್ರ ಪಾರ್ಟಿಯವರು ಒಂದಾಗದಲ್ಲಿ ಯಾವುದೇ ರೀತಿಯ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಸೊ ಒಟ್ಟಾರೆ ಈಗ ಮುನಿಸನ್ನು ಮರೆತು ಯೋಗೇಶ್ವರ್ ವಿಜೇಂದ್ರ ಜೊತೆ ಕೈ ಜೋಡಿಸಿದ್ದಾರೆ ವಿಜೇಂದ್ರ ಕೂಡ ಹಳೆಯದನ್ನು ಮರೆತು ರಾಜಕಾರಣ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ ಇದು ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ ಅಂತ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ವಿಜಯೇಂದ್ರ ಕುಮಾರಸ್ವಾಮಿ ಯೋಗೇಶ್ವರ್ ಈ ಒಂದು ಕಾಂಬಿನೇಷನ್ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕುವಂತಹ ಕೆಪಾಸಿಟಿ ಇದೆಯಾ ಆಗಲೇ ಹೇಳಿದೆ ಯೋಗೇಶ್ವರ್ ಚನ್ನಪಟ್ಟಣದ ಮಾಜಿ ಶಾಸಕ ಆ ಭಾಗದ ಅಲಿ ಎಮ್ ಎಲ್ ಸಿ ಆದರು ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲೂ ಕೈಯಾಡಿಸಿ ವ್ಯತ್ಯಾಸ ಮಾಡುವ ಬದಲಾಯಿಸುವ ಕೆಪಾಸಿಟಿ ಇರೋ ಪರ್ಸನ್ ಸೊ ಏನಾಗುತ್ತೆ ಅಂತ ಕಾದ್ ನೋಡಬೇಕು ನಿಮ್ಮ ಪ್ರಕಾರ ವಿಜೇಂದ್ರ ಎಲ್ಲರೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗ್ತಾರ ಮುನ್ಸ್ಕೊಂಡವ್ರನ್ನ ಮನೆಗೆ ಕರೆದು ಮಾತಾಡಿ ಮನೆಗೆ ಹೋಗಿ ಮಾತಾಡಿ ಸರಿ ಮಾಡ್ಕೋತಾರ ಬಿ ಜೆ ಪಿಯ ಆ ಒಳಬೇಗುದಿ ಕಡಿಮೆಯಾಗಿ ಎಲ್ಲರೂ ಕೂಡ ಒಟ್ಟಾಗಿ ಚುನಾವಣೆಯನ್ನು ಮಾಡ್ತಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಇಪ್ಪತ್ತೆಂಟರಲ್ಲೆಷ್ಟೀಟ್ ಗೆಲ್ಲುತ್ತೆ ಮುಂದೆ ಪ್ರಧಾನಿ ಆಗೋದು ರಾಹುಲ್ ಗಾಂಧಿಯವರ ನರೇಂದ್ರ ಮೋದಿಯವರ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ